ಸ್ಯಾಂಡಲ್ವುಡ್ನ ನಟ ಚಿರಂಜೀವಿ ಸರ್ಜಾ ನಿಧನ ಹೊಂದಿ ತಿಂಗಳುಗಳೇ ಕಳೆದಿದೆ. ಆದರೂ ಚಿರು ಇಲ್ಲ ಎನ್ನುವ ಸತ್ಯವನ್ನ ಸ್ನೇಹಿತರಿಗೆ ಕುಟುಂಬದವರಿಗೆ ಅರಗಿಸಿಕೊಳ್ಳಲು ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಚಿರು ಜೊತೆ ಕಳೆದ ಮಧುರ ಕ್ಷಣಗಳನ್ನ ನೆನೆದು ಸ್ನೇಹಿತರು ಇನ್ನೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಚಿರು ಅಂದ್ರೆ ಅವರ ಗೆಳೆಯರ ಬಳಗದಲ್ಲಿ ಎಲ್ಲರಿಗೂ ಪ್ರೀತಿ. ಸದಾ ನಗುತ್ತಾ ಇರುವ ಚಿರು ಮುಖವನ್ನ ಮತ್ತೆ ನೋಡಲು ಎಂದಿಗೂ ಸಾಧ್ಯವಿಲ್ಲ ಎನ್ನುವ ವಾಸ್ತವವನ್ನ ಒಪ್ಪಿಕೊಳ್ಳಲು ಎಲ್ಲರೂ ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ. ಚಿರಂಜೀವಿ ಸರ್ಜಾ ಸ್ನೇಹ ಬಳಗದಲ್ಲಿ ಒಬ್ಬರಾಗಿರುವ ನಿರ್ದೇಶಕ ಪನ್ನಗಾಭರಣ ಗೆಳೆಯನನ್ನ ನೆನೆದು ಭಾವುಕರಾಗಿದ್ದಾರೆ. ಚಿರು ಜೊತೆಗೆ ಕಳೆದ ಸುಂದರ ಕ್ಷಣಗಳನ್ನು ನೆನೆದು ಪನ್ನಗ ಸಾಮಾಜಿಕ ಜಾಲತಾಣದಲ್ಲಿ ಹೃದಯ ಸ್ಪರ್ಶಿ ಪತ್ರವೊಂದನ್ನ ಬರೆದಿದ್ದಾರೆ. ಪನ್ನಗ ದಿಢೀರ್ ಅಂತ ಭಾವುಕ ಪೋಸ್ಟ್ ಹಾಕಿರುವುದು ಅಭಿಮಾನಿಗಳಿಗೆ ಅಚ್ಚರಿಯನ್ನ ಮೂಡಿಸಿದೆ. ಒಟ್ಟಿಗೆ ಕಳೆದ ಅಹೋರಾತ್ರಿಗಳು ಮತ್ತು ನಮ್ಮ ಸಣ್ಣ ಪುಟ್ಟ ಜಗಳಗಳು, ಜೊತೆಗೆ ಸದಾ ನಗುತ್ತಾ ಇರುವ ನಿನ್ನ ಮುಖ, ನನಗೆ ಆ ದಿನಗಳು ನೆನಪಾಗ್ತಾ ಇವೆ. ನಾವು ಎಲ್ಲಿಂದ ಆರಂಭಿಸಿದ್ದೆವೋ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು, ನೀನು ಹೇಳಿದ ಎಲ್ಲ ವಿಚಾರಕ್ಕೂ ನಾನು ಗಮನ ಕೊಡ್ತೇನೆ ಅಂತ ಪನ್ನಗಾಭರಣ ಬರೆದುಕೊಂಡಿದ್ದಾರೆ. ಮೊದಲಿಗಿಂತ ಜಾಸ್ತಿ ಈಗ ನಿನ್ನ ಪ್ರಶಂಸೆ ಮಾಡ್ತೀನಿ. ಮತ್ತೆ ನಿನ್ನ ಮನೆ ಮುಂಬಾಗಿಲಿನಲ್ಲಿ ಮತ್ತೆ ಅದೇ ಶಾರ್ಟ್ಸ್ ಮತ್ತು ಸ್ಲೀವ್ಲೆಸ್ ಟೀಶರ್ಟ್ನಲ್ಲಿ ನಿನ್ನನ್ನು ನೋಡಬೇಕು. ಇಷ್ಟು ಬೇಗ ಹೋಗದಂತೆ ನನ್ನನ್ನು ಕೇಳ್ತಾ ಇದ್ದೆ. ನಿನ್ನ ಆಯ್ಕೆಗಳ ಬಗ್ಗೆ ಭಿನ್ನಾಭಿಪ್ರಾಯ ಇರ್ತಾ ಇತ್ತು. ಈಗಲೂ ಕೂಡ ನೀನು ಇರಬೇಕಿತ್ತು, ಒಂದು ವಿದಾಯ ಹೇಳಬೇಕಿತ್ತು, ಜೊತೆಗೆ ಒಂದು ಅಪ್ಪುಗೆಯ ನಗೆ ನನಗೆ ಬೇಕಿತ್ತು. ನೀನು ಬೇಗನೆ ಒಬ್ಬನೇ ಹೊರಟು ಹೋದೆ. ಮತ್ತೆ ಸಿಗುತ್ತೇವೆ ಅಂತ ಹೇಳದೆ ಹೇಗೆ ಹೋದೆ ಅಂತ ಪನ್ನಗಾಭರಣ ಬರೆದುಕೊಂಡಿದ್ದಾರೆ. ಈಗಲೂ ಅನಿಸುತ್ತೆ ಎಲ್ಲವೂ ಸುಳ್ಳಾಗಲಿ ಅಂತ. ನಾನು ನಕ್ಷತ್ರಗಳಿಂದ ಮಿನುಗುತ್ತಿರುವ ಆಕಾಶವನ್ನ ನೋಡಿದಾಗ ಪ್ರತಿದಿನ ಎದ್ದಾಗ ನಾನು ವಾಸ್ತವಕ್ಕೆ ಬರಲು ಪ್ರಯತ್ನಿಸುತ್ತಿದ್ದೇನೆ. ಎಲ್ಲ ಮುಗಿಸಿ ಮನೆಗೆ ಬಾ ಎಂದು ಕರೆಯಲ್ಲ ಎನ್ನುವ ಸತ್ಯ ಅರ್ಥ ಮಾಡಿಕೊಳ್ಳುತ್ತೇನೆ. ಸಾವು ಎನ್ನುವುದು ಸುಲಭ ಆಗಿಲ್ಲ. ನೋವನ್ನು ಬಿಟ್ಟು ಹೇಗಿದ್ದೀಯಾ? ಸಹೋದರರಿಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ದೆ. ನಮ್ಮ ನಡುವೆ ಕುಟುಂಬ ಹುಡುಕಿಕೊಂಡಿದ್ವಿ. ಮತ್ತೆ ಹುಟ್ಟಿ ಬರುವ ಅವಕಾಶ ಇದ್ದರೆ ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಂದ ಆರಂಭಿಸೋಣ. ಆದರೆ ಈ ಸಾರಿ ನಿನಗಿಂತ ಮುಂಚೆ ನಾನೇ ಹೋಗ್ತೀನಿ. ಯಾಕೆ ಅಂದರೆ ನಿನಗೆ ಏನಾಯಿತು ಅಂತ ನಾನು ಅರ್ಥ ಮಾಡಿಕೊಳ್ಬೇಕು. ತುದಿಯಲ್ಲಿ ನೀನು ನಿಂತಿರಬೇಕು ಅಂತ ದೀರ್ಘವಾಗಿ ಪನ್ನಗಾಭರಣ ಪತ್ರವೊಂದನ್ನು ಬರೆದುಕೊಂಡಿದ್ದಾರೆ.